ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ಪ್ರೀತಿ ಶೆಟ್ಟಿಕಾರ್. ಕೈಯಲ್ಲೊಂದು ಆಪಲ್ ಫೋನ್ ಇದ್ರೆ ಅದರ ಗತ್ತೇ ಬೇರೆ. ಬೆಲೆ ಎಷ್ಟೇ ದುಬಾರಿ ಆಗಿದ್ರೂ ಹೊಸ ಮಾಡೆಲ್ ರಿಲೀಸ್ ಆಗುವ ದಿನಕ್ಕೂ ಮೊದಲೇ ಜನರು ಬುಕಿಂಗ್ ಮಾಡಿ ಕಾಯ್ತಾ ಇರ್ತಾರೆ. ಇದರ ಪ್ರಾಡಕ್ಟ್ಗಳಿಗೆ ಇಷ್ಟೊಂದು ಬೇಡಿಕೆ ಇರುವಾಗ ಆಫೀಸ್ ಹೆಂಗಿರ್ಬೇಡ? ಬನ್ನಿ, ಇವತ್ತು ಆಪಲ್ ಕಂಪನಿ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ. ಸ್ಟೀವ್ ಜಾಬ್ಸ್ ಹುಟ್ಟು ಹಾಕಿದ ಕಂಪನಿ ಆಪಲ್ ಇಂಕ್ ಜಗತ್ತಿನ ಸಕ್ಸಸ್ಫುಲ್ ಕಂಪನಿಗಳಲ್ಲಿ ಒಂದು. ಕೆಲ ವರ್ಷಗಳ ಹಿಂದಷ್ಟೇ ಆಪಲ್ ಕಂಪನಿ ಕ್ಯಾಲಿಫೋರ್ನಿಯಾದಲ್ಲಿ ತನ್ನ ಹೆಡ್ ಕ್ವಾರ್ಟರ್ಸ್ ನಿರ್ಮಾಣ ಮಾಡಿದ್ದು, ಒಟ್ಟು 175 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಿರೋ ಈ ಹೆಡ್ ಕ್ವಾರ್ಟರ್ಸ್ ದಿ ಸ್ಪೇಸ್ ಶಿಪ್ನ ನಿರ್ಮಾಣಕ್ಕೆ ಕಂಪನಿ $5 billion ಖರ್ಚು ಮಾಡಿದೆ. ಹಾಗಾದ್ರೆ ಈ ಸ್ಪೇಸ್ ಶಿಪ್ನ ಸ್ಪೆಷಾಲಿಟಿಗಳೇನು? ಆಪಲ್ ಹೆಡ್ ಕ್ವಾರ್ಟರ್ನ ಏರಿಯಲ್ ವ್ಯೂ ನೋಡೋದಾದ್ರೆ ಇದು ಸ್ಪೇಸ್ ಶಿಪ್ನಂತೆಯೇ ಕಾಣುತ್ತೆ. ಹೀಗಾಗಿ ಇದಕ್ಕೆ ದಿ ಸ್ಪೇಸ್ ಶಿಪ್ ಅನ್ನೋ ಹೆಸರು ಬಂದಿದೆ. 2017ರಲ್ಲಿ ಇದು ಎಂಪ್ಲಾಯಿಗಳಿಗೆ ಓಪನ್ ಆಗಿದೆಯಾದ್ರೂ ಅದರ ಕನ್ಸ್ಟ್ರಕ್ಷನ್ ವರ್ಕ್ ಮತ್ತು ಕೆಲ ವರ್ಷಗಳ ಕಾಲ ನಡೆದಿತ್ತು. ಇದರಲ್ಲಿ 12,000 ಎಂಪ್ಲಾಯಿಗಳು ಕೆಲಸ ಮಾಡಲು ಅವಕಾಶವಿದ್ದು, 4 ಅಂತಸ್ತಿನ ವೃತ್ತಾಕಾರದ ಕಟ್ಟಡವನ್ನು ಹೊಂದಿದೆ. ಇದು ಒಟ್ಟು 2.8 million ಚದರ ಅಡಿ ಪ್ರದೇಶದಲ್ಲಿ ವ್ಯಾಪಿಸಿದೆ. ಜೋನಿ ಐವಿ ಹಾಗೂ ನಾರ್ಮನ್ ಫಾಸ್ಟರ್ನಂತಹ ಡಿವೈಸ್ನಂತ ಡಿಸೈನ್ ಮಾಡಿರೋ ಕಟ್ಟಡ ಇದಾಗಿದ್ದು, ಇದರ ಮುಖ್ಯ ಕಚೇರಿ ಸಂಪೂರ್ಣವಾಗಿ ಗಾಜಿನ ಗೋಡೆಗಳಿಂದ ನಿರ್ಮಾಣವಾಗಿದೆ. ಇದರ 4ನೇ ಮಹಡಿ ಕಂಪನಿ ಎಕ್ಸಿಕ್ಯೂಟಿವ್ಗಳಿಗೆ ಮಾತ್ರ ಸೀಮಿತವಾಗಿದೆ. ಸ್ಪೇಸ್ ಶಿಪ್ನ ಸ್ಪೆಷಾಲಿಟಿ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಇದು ಪರಿಸರ ಸ್ನೇಹಿ ಕಟ್ಟಡವೂ ಹೌದು. ಇದನ್ನು ಸಂಪೂರ್ಣವಾಗಿ ರಿನ್ಯೂವೆಬಲ್ ಎನರ್ಜಿ ಬಳಕೆಗೆ ಪೂರಕವಾಗಿ ನಿರ್ಮಾಣ ಮಾಡಲಾಗಿದೆ. ಇದರಲ್ಲಿ 80% ಎನರ್ಜಿ ಸೋಲಾರ್ನಿಂದಲೇ ಬರುತ್ತೆ. ಮಾತ್ರವಲ್ಲ, ಇಲ್ಲಿ ಫ್ರೆಶ್ ಏರ್ನ ಕೊರತೆಯೇ ಬರಬಾರದು ಅನ್ನೋ ಕಾರಣಕ್ಕೆ ಹೆಡ್ ಕ್ವಾರ್ಟರ್ಸ್ನ ಪರಿಸರದಲ್ಲಿ 7,000 ಮರಗಳನ್ನು ಬೆಳೆಸಲಾಗಿದೆ. ಜೊತೆಗೆ ಅನೇಕ ಹಣ್ಣುಗಳ ಗಿಡಗಳನ್ನು ಇಲ್ಲಿ ಬೆಳೆಸಲಾಗಿದೆ. ಇನ್ನು ಇದರ ಪ್ರಮುಖ ಆಕರ್ಷಣೆಗಳಲ್ಲಿ ಸ್ಟೀವ್ ಜಾಬ್ಸ್ ಪಿಯರ್ ಕೂಡ ಒಂದು. ಸ್ಪೇಸ್ ಶಿಪ್ ಕಟ್ಟಡದ ತೀರ ಸಮೀಪದಲ್ಲಿರೋ ಈ ಕಟ್ಟಡ ವೃತ್ತಾಕಾರದಲ್ಲಿ 360 ಡಿಗ್ರಿ ವ್ಯೂ ನೀಡುತ್ತೆ. ಇದರೊಳಗೆ ಕಾಲಿಟ್ರೆ ಇದು ನಿಮ್ಮನ್ನ ಅಂಡರ್ ಗ್ರೌಂಡ್ ಆಡಿಟೋರಿಯಂಗೆ ಕರೆದೊಯ್ಯುತ್ತೆ. ಇದರಲ್ಲಿ 1,000 ಜನರು ಕುಳಿತುಕೊಳ್ಳಲು ಅವಕಾಶವಿದ್ದು, ಈ ಬಿಲ್ಡಿಂಗ್ನಲ್ಲಿ 300ಕ್ಕೂ ಅಧಿಕ ಕಾರುಗಳನ್ನು ನಿಲ್ಲಿಸುವ ಪಾರ್ಕಿಂಗ್ ಸ್ಥಳವಿದೆ. ದುಬೈ ಮೂಲದ ಕಂಪನಿಯೊಂದು ಇದರ ನಿರ್ಮಾಣ ಮಾಡಿದೆ. ಆಪಲ್ ಹೆಡ್ ಕ್ವಾರ್ಟರ್ಸ್ನ ಇನ್ನೊಂದು ಪ್ರಮುಖ ಆಕರ್ಷಣೆ ಎಂದರೆ ಇದರಲ್ಲಿರೋ ವೆಲ್ನೆಸ್ ಸೆಂಟರ್. 1,00,000 ಚದರ ಅಡಿ ವ್ಯಾಪ್ತಿಯಲ್ಲಿರೋ ಈ ಸೆಂಟರ್ನಲ್ಲಿ ಎಲ್ಲ ರೀತಿಯ ಮಾಡರ್ನ್ ವ್ಯವಸ್ಥೆಗಳಿವೆ. ಇದರಲ್ಲಿ ಜಿಮ್ ಇದೆ, ಶವರ್, ಲಾಂಡ್ರಿ ಸರ್ವಿಸ್, ಗ್ರೂಪ್ ಸೆಷನ್ಗಳಿಗಾಗಿ ಮೀಟಿಂಗ್ ರೂಮ್ ಕೂಡ ಇದೆ. ಇಲ್ಲಿನ ಎಂಪ್ಲಾಯಿಗಳ ಸಂಚಾರಕ್ಕೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅನ್ನ ಅಭಿವೃದ್ಧಿಪಡಿಸಲಾಗಿದೆ. ಇನ್ನು ಇಲ್ಲಿನ ಸಿಬ್ಬಂದಿ ಆರೋಗ್ಯದ ಬಗ್ಗೆ ಕಾಳಜಿ ಹೊಂದಿರುವುದಾದ್ರೆ, ಸೈಕಲ್ನ ಮೂಲಕ ಸಂಚಾರ ನಡೆಸಲು ಬಯಸುವುದಾದ್ರೆ ಕಂಪನಿಯೇ ಇವರಿಗೆ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಿದೆ. 1,000 ಸೈಕಲ್ಗಳು ಕಂಪನಿಯಲ್ಲಿದ್ದು, ಕಂಪನಿಯ ಹೆಡ್ ಕ್ವಾರ್ಟರ್ಸ್ನೊಳಗೆ ಸಂಚಾರ ನಡೆಸಲು ಇದನ್ನ ಬಳಸಿಕೊಳ್ಳಬಹುದಾಗಿದೆ. ಇನ್ನು ವಿಸಿಟರ್ಗಳು ಇಲ್ಲಿಗೆ ಹೋಗಲು ಬಯಸುವುದಾದ್ರೆ, ಆಪಲ್ನ ಪ್ರಾಡಕ್ಟ್ಗಳನ್ನು ಇಲ್ಲೇ ಕೊಂಡ್ಕೊಳ್ಳಲು ಬಯಸುವುದಾದ್ರೆ ಅದಕ್ಕೂ ಇಲ್ಲಿ ವ್ಯವಸ್ಥೆ ಇದೆ. ಇಲ್ಲಿ 2,800 ಚದರ ಅಡಿಯ ಕೆಫೆಟೇರಿಯಾವಿದ್ದು, ವಿಸಿಟರ್ಗಳು ಇದನ್ನು ಬಳಸಿಕೊಳ್ಳಲು ಅವಕಾಶ ಇದೆ. ವಿಸಿಟರ್ಗಳಿಗಾಗಿ ಎಕ್ಸಿಬಿಷನ್ ಸ್ಪೇಸ್ ಕೂಡ ಇಲ್ಲಿದ್ದು, ಇಲ್ಲಿಗೆ ಬರುವವರು 3D ಮೂಲಕ ಹೆಡ್ ಕ್ವಾರ್ಟರ್ಸ್ನ ಸಂಪೂರ್ಣ ಚಿತ್ರಣವನ್ನು ನೋಡಲು ಸಾಧ್ಯವಿದೆ. ಈ ಅದ್ಭುತ ಕಟ್ಟಡವನ್ನು ಲಂಡನ್ ಸ್ಟೇನಿಂದ ಸ್ಫೂರ್ತಿ ಪಡೆದು ನಿರ್ಮಾಣ ಮಾಡಲಾಗಿದ್ದು, ಇದರ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಇದರಲ್ಲಿ ನ್ಯಾಚುರಲ್ ವೆಂಟಿಲೇಷನ್ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಜೊತೆಗೆ ಭೂಕಂಪದಿಂದ ಕಟ್ಟಡವನ್ನು ರಕ್ಷಿಸುವ ಸಲುವಾಗಿಯೇ ಕೆಲ ಕ್ರಮಗಳನ್ನು ತಗೊಳ್ಳಲಾಗಿದೆ ಅನ್ನೋದು ವಿಶೇಷ. ನೋಡಿದ್ರಲ್ಲ, ಆಪಲ್ ಫೋನ್ಗಳು ಹೇಗೆ ವಿಶೇಷವೋ ಹಾಗೆ ಇದರ ಹೆಡ್ ಕ್ವಾರ್ಟರ್ಸ್ ಕೂಡ ಅಷ್ಟೇ ವಿಶೇಷವಾಗಿದೆ. ಅದರಲ್ಲೂ ಸಂಪೂರ್ಣ ಕಟ್ಟಡವನ್ನ ಪರಿಸರ ಸ್ನೇಹಿಯಾಗಿ ನಿರ್ಮಾಣ ಮಾಡಿರುವುದು ಶ್ಲಾಘನೀಯ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ಪ್ರತಿಕ್ಷಣ ನಿಮ್ಮೊಂದಿಗೆ.